ನಂತರ ಕುಂಭಾಭಿಷೇಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ನವದುರ್ಗ ಮಹಾಗಣಪತಿ ದೇವಸ್ಥಾನ ಮಂಗಳೂರು, ಇಲ್ಲಿ ನಡೆದಂತಹ ಸಹಸ್ರ ಕುಂಭಾಭಿಷೇಕ ಹೇಗಿತ್ತು ಅನ್ನುವಂಥದ್ದು ನಿನ್ನೆಯ ಸಂಚಿಕೆಯಲ್ಲಿ ನೋಡಿದ್ವಿ. ಅದರಲ್ಲೂ ಉಳಿದ ಭಾಗ ಯಾವ ರೀತಿಯಲ್ಲಿ ಅಲ್ಲಿ ಸ್ವಾಮೀಜಿಗಳು ಬಂದು ಆ ಕುಂಭಾಭಿಷೇಕದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು, ಯಾವ ವಿಧಿವಿಧಾನಗಳು ನಡೆಯುತ್ತದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. Thank you.
ವಿಶೇಷವಾಗಿ ನನ್ನ ಹೆಸರು ಮಡಕಲ್ ಕೃಷ್ಣರಾಯ ಪುರಾಣಗದಿ. ನಾವು ಇಲ್ಲಿ ವೈದಿಕ ಕೆಲಸ ಹಾಗೂ ಇಲ್ಲಿ ಈ ದೇವಸ್ಥಾನದಿಂದ ತಂತ್ರಿ ಕೆಲಸವನ್ನು ಸದಾನು 10 ವರ್ಷದಿಂದ ಮಾಡ್ತೀವಿ. ಈ 10 ವರ್ಷದಲ್ಲಿ ಆ ದೇವರ ಅನುಗ್ರಹದಿಂದ ಇಲ್ಲಿ ವಿಶೇಷ ಕಾರ್ಯಕ್ರಮ ಇಲ್ಲೂ ನನ್ನಿಂದ ಆಗಿದೆ. ನಾನು ಯಾವಾಗಲೂ ಹೇಳಿದೆಂದರೆ ನಮ್ಮ ಗುರುವಿನ ಆಶೀರ್ವಾದ ಹಾಗೂ ನಮ್ಮ ಹಿರಿಯರ ಆಶೀರ್ವಾದ. ನಮ್ಮ ಊರು ಕೂಡ ಬೇರೆ, ಆದರೆ ಈ ಊರಿನಲ್ಲಿ ಬಂದು ನಮ್ಮ ಪುರೋಹಿತರ ಕೆಲಸ ಮಾಡಿ ನಾನು ಈ ವೈದಿಕ ಜೀವನದಲ್ಲಿ ಮಾಡಿಕೊಂಡು ವಿಶೇಷ ಮೊದಲಲ್ಲಿ ಒಂದು ನಮಗೆ ಭಗವತಿಯಲ್ಲಿ ಮೊದಲು ಸಿಕ್ಕಿದ್ದು ಕ್ಷೇತ್ರದಲ್ಲಿ, ಇಲ್ಲಿ ಕಾಶಿಷ್ಠ ಭಗವತಿ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶಸ್ಸು ಹೊಂದಿದ್ದು. ಅದೇ ಪ್ರಕಾರ ಇದು ಈಗ ನನಗೆ 2ನೇ ಸಲ ಇಲ್ಲಿ ಸಿಗೋದು. ಯಾವುದು ಇಲ್ಲಿ ಸಹಸ್ರ ಕುಂಭಾಭಿಷೇಕ. ಇವತ್ತಿಂದ ನಮಗೆ 1-4 ದಿವಸ ಇಲ್ಲಿ ಸದಾನ ಕೆಲಸಗಳಾಗಿದೆ. ಮೊದಲು ಆಗೋದಂದರೆ ನಮ್ಮ ಗಣಯಾಗ, ಯಾವುದೇ ವಿಘ್ನ ಇದ್ದರೆ ದೂರವಾಗಬೇಕು, ಆ ನಿರ್ವಿಘ್ನದಲ್ಲಿ ಅನುಗ್ರಹ ಆಗಬೇಕೋಸ್ಕರ ಇಲ್ಲಿ ಸದಾನ ಈ ಮಹಾಗಣಪತಿಯಲ್ಲಿ ನಮಗೆ 10 ವೈದಿಕರು ಮೊದಲು ಬಂದು ಇಲ್ಲಿ ಗಣಯಾಗ ಮಾಡಿಕೊಂಡು ನಾವು ಅದಕ್ಕೆ ಜಪತಪ ಯಜ್ಞಗಳನ್ನು ಮಾಡಿದೆ. ಅದೇ ಪ್ರಕಾರವಾಗಿ 2ನೇ ದಿವಸ ಇಲ್ಲಿ ಆಗುವಂಥ ಪವಮಾನಾಭಿಷೇಕ, ಯಾವುದೇ ದೋಷ ಇದ್ದರೆ ನಿವೃತ್ತಿಗೋಸ್ಕರ ಇಲ್ಲಿ ವಿಶೇಷ ಪವಮಾನಾಭಿಷೇಕ ಮಾಡಿದರೆ, ಅದೇ 3ನೇ ದಿವಸ ನಿನ್ನೆ ಗುರುವರ ಚರಣರಲ್ಲಿ ನಮಗೆ ರತ್ವಿಜಾವರಣ ಕೊಡ್ತಾರೆ. ಅಂದರೆ ನಮ್ಮ ಗುರುವರು ಅಂದರೆ ಬ್ರಾಹ್ಮಣರಲ್ಲಿ ಅವರ ವೈದಿಕರಲ್ಲಿ ಆಶೀರ್ವಾದ, ಯಾವುದ್ಯಾವ್ದು ಕೆಲಸ ಆಗಬೇಕೋ ಅದೆಲ್ಲ ನಮಗೆ ಹೇಳೋದು. ಅದೇ ಪ್ರಕಾರವಾಗಿ ನಿನ್ನೆ ವಹಿಸಿಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಸದಾನಿಗೆ 25 ಜನರ ವೈದಿಕರು ಇಲ್ಲಿ ಬಂದಿದ್ದಾರೆ. ಅದೇ ಪ್ರಕಾರವಾಗಿ ನಿನ್ನೆ ದಿವಸಕ ಇಲ್ಲಿ ದ್ವಾದಕಲಶ ಅಭಿಷೇಕ ಹಾಗೂ ಶತಕಲಶಾಭಿಕ ಬಿಂಬಕಲಶ ಇದೆಲ್ಲ ಮಾಡಿಕೊಂಡು ಇವತ್ತೇ ಇದು 2ನೇ ದಿವಸ ಕಾರ್ಯಕ್ರಮ. ಆದರೂ ಇದ್ರ ಬರೀ 1.5 ತಿಂಗಳೆಲ್ಲ ಆಗಿದ್ದು ಸಹಸ್ರ ಕುಂಭ. ಬಾಕಿ ಎಲ್ಲ ಸದಾನ ಈಗ 1-2 ವರ್ಷ ಮೊದಲು ಹಾಕ್ತಾರೆ, ಕುಂಭಾಭಿಷೇಕ ಅಂದು ಬೋರ್ಡ್ ಹಾಕ್ತಾರೆ. ಇಲ್ಲಿ ಬೋರ್ಡ್ ಹಾಕಲಿಲ್ಲ, 1 ತಿಂಗಳಲ್ಲಿ ಎಲ್ಲ ಆಗಿದ ಕೆಲಸ. ಇನ್ನೂ ತನಕ ಆ ಗುರುವರಿಗಳ ಆಶೀರ್ವಾದದಿಂದ ಇಲ್ಲಿ ಇನ್ನೂ ತನಕ ವಿಜೃಂಭಣೆಯಿಂದ ಕೆಲಸ ಮಾಡುವಂಥ ಭಾಗ್ಯ ದೇವರು ನಮಗೆ ಅನುಗ್ರಹ ಮಾಡಬೇಕಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ.
ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ, ವಿರಾಮದ ಬಳಿಕ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ನೋಡ್ತಾ ಇದ್ವಿ ಸಹಸ್ರ ಕುಂಭಾಭಿಷೇಕದ ವಿಧಿವಿಧಾನಗಳು ನಡೀತಾ ಇರುವಂತದ್ದು, ಹಾಗೇನೆ ಅಲ್ಲಿ ಎಷ್ಟು ತಂಬಿಗೆಗಳನ್ನು ತುಂಬಿಸಿ ಅಲ್ಲಿ ಪವಿತ್ರತೆ ಬರುವಂತ ರೀತಿಗಳು, ವಿಧಿವಿಧಾನಗಳು, ವೈದ್ಯಕೀಯ ಯಾವ ರೀತಿಯಲ್ಲಿ ವಿಧಿವಿಧಾನಗಳನ್ನು ಮಾಡಲಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಮಹಾಗಣಪತಿ ಮತ್ತು ವಿಶೇಷವಾಗಿ ಮೂರು ದೇವರುಗಳಿದ್ದಾರೆ, ಶಿವ ಇದ್ದಾನೆ, ಮಹಾಗಣಪತಿ. ಮಹಾಗಣಪತಿಗೆ ಯಾವ ರೀತಿಯಲ್ಲಿ ಒಂದು ಪೂಜೆಗಳನ್ನು ಮಾಡಲಾಗ್ತದೆ, ಮತ್ತೆ ಇಲ್ಲಿ ಶ್ರೀನಿವಾಸನಿಗೆ ಯಾವ ರೀತಿಯಲ್ಲಿ ಒಂದು ಪೂಜೆಗಳನ್ನು ಮಾಡಲಾಗ್ತದೆ, ವಿಧಿವಿಧಾನಗಳು ಏನು, ಯಾವ ರೀತಿಯಲ್ಲಿ ಈ ದೇವಸ್ಥಾನ ಉದ್ಭವ ಆಯಿತು, ಅಥವಾ ಈ ದೇವಸ್ಥಾನದ ಕಾರ್ಯವೈಖರಿ ಏನು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಜಯ ಜಗದೀಶ್ವರಿ ಮಾತಾ ಸರ್ವ
ಜಗದೀಶ್ವರಿ ಮಾತ ಸರಸ್ವತಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಶರಣಾಗತಿ ಪ್ರತಿಪಾಲನಹಾರಿ ಶರಣಾಗತಿ ಪ್ರತಿಪಾಲನಹಾರಿ ಶರಣಾಗತಿ ಪ್ರತಿಪಾಲನಹಾರಿ ಶರಣಾಗತಿ ಪ್ರತಿಪಾಲನಹಾರಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಚಂದ್ರಬಿಂಬ ಸಮ ವದನ ವಿರಾದೆ ಚಂದ್ರಬಿಂಬ ಸಮ ವದನ ವಿರಾದೆ ವದನ ವಿರಾದೆ ವಿರಾದೆ ಚಂದ್ರಬಿಂಬ ಸಮ ವದನ ವಿರಾದೆ ಚಂದ್ರಬಿಂಬ ಸಮ ವದನ ವಿರಾದೆ ಶೀಶ ಮುಕುಟ ಮಾಲಾಗಳ ಧಾರಿ ಶೀಶ ಮುಕುಟ ಮಾಲಾಗಳ ಧಾರಿ ಶೀಶ ಮುಕುಟ ಮಾಲಾಗಳ ಧಾರಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಜಯ ಜಗದೀಶ್ವರಿ ಸರಸ್ವತಿ ಧ್ವನಿ ಮಧುರ ಪಿಯಾರಿ ಶಾಮ ಗೀತ ಧ್ವನಿ ಮಧುರ ಪಿಯಾರಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಶ್ವೇತ ವಚನ ಕಮಲಾಸನ ಸುಂದರ ಶ್ವೇತ ವಚನ ಕಮಲಾಸನ ಸುಂದರ ಕಮಲ ನಾನು ಸಿ ಎ ಎಸ್ ಎಸ್ ನಾಯ್ಕ ಅಂತ. ಈ ನವದುರ್ಗ ಮಹಾಗಣಪತಿ ದೇವಸ್ಥಾನ ಇದರ ರಜತ ಮಹೋತ್ಸವದ ಸಲುವಾಗಿ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೇವೆ. ಅದರ ಅಧ್ಯಕ್ಷರಾಗಿ ನನ್ನನ್ನು ನಿಯುಕ್ತಿಗೊಳಿಸಿದ್ದಾರೆ. ಕಳೆದ 5 ದಿನಗಳಿಂದ ಸತತವಾಗಿ ಬೆಳಗಿಂದ ಸಾಯಂಕಾಲದವರೆಗೆ ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತಾ ಇದ್ದಾರೆ ವೈದಿಕ ವೃಂದದವರು. ಹಾಗೂ ಇವತ್ತು ಸಹಸ್ರ ಕುಂಭಾಭಿಷೇಕ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಶ್ರೀ ಶ್ರೀ ಶ್ರೀ
ಕೈವಲ್ಯ ಮಠಾಧೀಶರಾದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಈಗಾಗಲೇ ಸಹಸ್ರ ಕುಂಭಾಭಿಷೇಕ ನೆರವೇರಿದೆ. ಈಗ ಅನೇಕ ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕುಂಟು. ಹಾಗೂ ಧಾರ್ಮಿಕ ಕಾರ್ಯಕ್ರಮ ಅಲ್ಲದೆ ಪ್ರತಿದಿನವೂ ಸಾಯಂಕಾಲ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಒಳ್ಳೆಯ ಸಹಕಾರ ಈವರೆಗೆ ನೀಡಿದ್ದಾರೆ. ಇನ್ನೂ ಕೂಡ ಒಳ್ಳೆಯ ಸಮಾಜ ಬಾಂಧವರಿಂದ ಸಹಕಾರ ಸಿಗ್ತದಂತ ನಮಗೆ ಒಂದು ಹಾರೈಕೆ. ಮತ್ತು ಈ ನವದುರ್ಗ ಮಹಾಗಣಪತಿ ದೇವಸ್ಥಾನ ತುಂಬ ಒಂದು ಕಾರಣಿಕೆ ಇರುವ ದೇವಸ್ಥಾನ. ಸಂಕಷ್ಟಿಯಲ್ಲಿ ಪ್ರತಿ ಸಂಕಷ್ಟಿಯಲ್ಲಿ ಸಂಕಷ್ಟಿ ಪೂಜೆ ಆಗಿ ಭೋಜನ ಪ್ರಸಾದ ವ್ಯವಸ್ಥೆ ಉಂಟು ರಾತ್ರಿ ಪ್ರತಿ ಸಂಕಷ್ಟಿಯಲ್ಲಿ. ಅದರಲ್ಲಿಯೂ ಕೂಡ ಅಂಗಾರಕ ಸಂಕಷ್ಟಿದ ಅಂತೂ ವಿಶೇಷವಾಗಿ ಕಾರ್ಯಕ್ರಮ ಎಲ್ಲ ಇರ್ತದೆ. ಆಮೇಲೆ ಚೌತಿಯ ಪ್ರಯುಕ್ತ ತುಂಬ ಕಾರ್ಯಕ್ರಮ ಗಣಪತಿಗೆ, ಹಾಗೂ ನವರಾತ್ರಿಯ ಸಂದರ್ಭದಲ್ಲಿ ದೇವಿಗೆ ನವದುರ್ಗ ದೇವಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಂಚಿಕೊಳ್ತಾರೆ. ಹಾಗೂ ಮಹಾಶಿವರಾತ್ರಿ, ಇಲ್ಲಿ ಶಿವ ಕೂಡ ಇರುವುದರಿಂದ ಮಹಾಶಿವರಾತ್ರಿಯನ್ನು ಕೂಡ ಒಂದು ವಿಜೃಂಭಣೆಯಿಂದ ಆಚರಿಸ್ತೇವೆ. ಹಾಗೆ ದೇವಿಯ ಹಾಗೂ ಗಣಪತಿಯ ಹಾಗೂ ಈಶ್ವರನ ಎಲ್ಲ ಒಂದು ಕಾರ್ಯ ಏನು ಹೇಳ್ತಾರೆ ನಮ್ಮ ಒಂದು ಹಬ್ಬ ಅಥವಾ ಕಾರ್ಯಕ್ರಮವನ್ನು ಇಲ್ಲಿ ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಇದಲ್ಲದೆ ಅನೇಕ ಸಾಮಾಜಿಕ ಚಟುವಟಿಕೆ ಕೂಡ ಈ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ದೇವಿಯ ಹಾಗೂ ದೇವರ ಒಂದು ಕೃಪೆಗೆ ಎಲ್ಲ ಭಕ್ತಾಭಿಮಾನಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿ ಆಗಬೇಕಂತ ನಮ್ಮ ಒಂದು ಕೋರಿಕೆ. ಹೆಸರು ಗಣೇಶ್ ಭಟ್ ಅಂತ. ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಪೈಕಿ ಅವರ ಒಬ್ಬ ನಾನು ತಂಬ, ಗಣೇಶ್ ಭಟ್ ಅಂತ ತಮ್ಮ. ಕಳೆದ 25 ವರ್ಷದ ಮುಂಚೆ ಈ ದೇವಸ್ಥಾನವನ್ನು ನಡೆಸಿಕೊಂಡು ಬರೆಯುವರೇ ಬಹಳಷ್ಟು ಪ್ರಯತ್ನ ಪಟ್ಟು ಕೊನೆಗೆ ಆ ದೇವಿಯ ಸಂಪೂರ್ಣ ಅನುಗ್ರಹ ನಮ್ಮ ಮೇಲೆ ಇದ್ದ ಕಾರಣ, ಜೊತೆಯಲ್ಲಿ ಇಲ್ಲಿ ನೆರೆದಂಥ ಎಲ್ಲ ಸಾರ್ವಜನಿಕ ಬಂಧುಗಳು ನಾವು ಏನು ಅವರ ಹತ್ರ ನಿವೇದನೆ ಮಾಡ್ತೇವೆ ಅದರ ಅವರು ಸ್ಪಂದಿಸಿ ನಮ್ಮ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ಅನುವು ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನು ಹೇಳುವುದೇ, ಈ ದೇವಸ್ಥಾನ ಬರೇ ನಾವು ಯಾವುದೇ ಒಂದು ವ್ಯವಹಾರ ದೃಷ್ಟಿಯಲ್ಲಿ ಅಥವಾ ಇನ್ನೇನಾದರೂ ದೃಷ್ಟಿಯಿಂದ ನಾವು ಮಾಡಿದ್ದಲ್ಲ. ಇದರ ಸಂಪೂರ್ಣ ನಮ್ಮ ಇಡೀ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಪ್ರೇರಣೆ ಆಗುವಂಥ ದೃಷ್ಟಿಯಿಂದ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಪ್ರತಿ ವರ್ಷ ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಇವೆ. ಜೊತೆಯಲ್ಲಿ ನಾವು ಸಂಕಷ್ಟಿ ವ್ರತ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನವರಾತ್ರಿಯಲ್ಲಿ 1-10 ತಾರೀಕು ತನಕ ನವಾನ್ನ ಪೌರ್ಣಿಮೆ ಚಂಡಿಕಾ ಹೋಮ ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇವೆ. ಆದರೆ ಇಷ್ಟಕ್ಕೆಲ್ಲ ಕಾರಣ ಆ ದೇವಿಯ ಪ್ರೇರಣೆ ಮಾತ್ರ. ನಾವು ಇಷ್ಟು ಸಣ್ಣ ಬರೇ ಒಂದು ತಿಂಗಳ ಒಳಗೆ ಯಾವ ಕಾರಣಕ್ಕೂ ನಾವು ಯೋಚನೆ ಮಾಡಲಿಲ್ಲ ನಮಗೆ ಇಂಥ ಒಂದು ಸುವರ್ಣಾವಕಾಶ ಅವಳು ಮಾಡಿಕೊಡ್ತಾಳಂತ.
ಇಷ್ಟು ಅದ್ಭುತವಾದಂಥ ಒಂದು ಸಹಸ್ರ ಕುಂಭಾಭಿಷೇಕ ಇವತ್ತು ನಡೆದಿ ಅಂತಾದರೆ ಇದರ ಸಂಪೂರ್ಣ ಅದಕ್ಕೆ ನಮಗೆ ಪ್ರಾಶಸ್ತ್ಯ ಕೊಡಬೇಕು ನಮ್ಮ ನವದುರ್ಗ ದೇವಿಗೆ. ನಾವು ಕೇಳಿದ್ದನ್ನು ನಮ್ಮ ಇಷ್ಟಾರ್ಥ ಸಿದ್ಧಿ ಅವಳು. ಅವಳು ಮೊದಲು ನಮಗೆ ಭಯ ಮಾಡ್ತಾಳೆ, ಭಯಕೃತ್ ಭಯ ನಿವಾರಣೆ ಅಂತ ಹೇಳ್ತೇವೆ ನಾವು. ಮೊದಲು ಭಯ ತೋರಿಸ್ತಾಳೆ, ಆದರೆ ಅದನ್ನು ಭಯ ನಿವಾರಣೆ ಮಾಡೋದು ಕೂಡ ಅವಳೇ ನಮ್ಮ ಜಾತಿಯಲ್ಲಿ ಬಂದು ಸಾಥಿ ಕೊಟ್ಟು ನಮಗೆ ಎಲ್ಲ ಕಾರ್ಯಕ್ರಮ ಬಹಳ ಒಂದು ಎಳೆ ಕೂದಳೆಯುವಷ್ಟರಲ್ಲಿ ನಮ್ಮ ಕೆಲಸವನ್ನು ಮಾಡಿಕೊಡುವಂಥ ಆ ಅಮ್ಮ, ಅವಳಿಗೆ ನಾವು ಚಿರಋಣಿಗಳು. ಏನು ನಾವು ಕೇಳಲಿಲ್ಲ ಅವಳ ಹತ್ರ. ಇಲ್ಲಿ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬರನ್ನು ಅನುಗ್ರಹ ಮಾಡಬೇಕು. ಇಲ್ಲಿ ಯಾರು ನಿನ್ನ ಎದುರಿಗೆ ಬಂದು ಸೆರೆಗೆ ಇಟ್ಕೊಂಡು ಪ್ರಸಾದ ಕೇಳ್ತಾರ, ಅವರ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿ ಅವರು ಇಲ್ಲಿ ಬರೋ ರೀತಿಯಲ್ಲಿ ಇನ್ನು ಮಾಡಬೇಕು ಅಂತ ನಾವು ಕೇಳಿದ್ದರಿಂದ ಇಷ್ಟೆಲ್ಲ ನಮಗೆ ಈ ದೇವಸ್ಥಾನ ಇಷ್ಟು ಬೃಹತ್ಕಾರವಾಗಿ ನಡೆದಿದೆ. ನೀವು ನೆನೆಸಿರ್ಬೋದು, ಊರು ಪರವೂರಲ್ಲಿ ಆಗಾಗ ಸಹಸ್ರ ಕುಂಭಾಭಿಷೇಕ ಇನ್ನಿತರ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಈ ಸಹಸ್ರ ಕುಂಭಾಭಿಷೇಕ ಮಾಡಬೇಕಾದ್ರೆ ಎಲ್ಲ ಅವರು 4 ವರ್ಷ ಮುಂಚೆ ಅದನ್ನು ಯೋಜನೆ ಹಾಕ್ತಾರೆ. ಹಲವು ಕಡೆ ಸಹಸ್ರ ಕುಂಭಾಭಿಷೇಕ 4 ವರ್ಷದ ಮುಂಚೆ ಅವರು ಯೋಜನೆ ಎಲ್ಲ ಹಾಕಿಕೊಂಡು ಅದರದ್ದು ಆಗು ಹೋಗಿ ಎಲ್ಲ ತಿಳಿಸ್ಕೊಂಡು ಅದಕ್ಕೆ ಒಂದು ಸಮಿತಿಯೆಲ್ಲ ನಿರ್ಮಾಣ ಮಾಡಿ, ಆದರೆ ಆ ದೇವಿಯ ಅನುಗ್ರಹದಿಂದ ಮತ್ತು ನಮ್ಮ ಹಿರಿಯರು ತಪಸ್ಸು ಮಾಡೋದ್ರಿಂದ ಫಲದಿಂದ ಬರೇ 1 ತಿಂಗಳೊಳಗೆ ಇಷ್ಟೆಲ್ಲ ಅದ್ಭುತವಾದಂಥ ಕಾರ್ಯಕ್ರಮ ಕೊಡಬೇಕಾದರೆ ಅದು ನಮ್ಮ ದೇವರದ್ದು ಮತ್ತು ನಮ್ಮ ಹಿರಿಯರದ್ದು ಆಶೀರ್ವಾದ ವಿನ ಬೇರೆ ಯಾವುದು ಇದರಲ್ಲಿ ನಾವು ಎಣಿಸುವುದಿಲ್ಲ. ಅಷ್ಟೊಂದು ಬೃಹತ್ಕಾರವಾದಿ ಇಂಥ ಒಂದು ಕಾರ್ಯಕ್ರಮ ನಡೀಬೇಕಾದರೆ ಅವಳದ್ದು ನಮಗೆ ಮತ್ತು ಸಾರ್ವಜನಿಕರದ್ದು ಸಂಪೂರ್ಣ ಅನುಗ್ರಹ ಸಂಪೂರ್ಣ ಸಹಕಾರ ಸಿಕ್ಕಿದಂಥ 2 ಮಾತು ನಾನು ಇಷ್ಟವರೆಗೆ ಹೇಳ್ತೇನೆ. Thank you.
ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ, ವಿರಾಮದ ಬಳಿಕ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಹಸ್ರ ಕುಂಭಾಭಿಷೇಕದ ವಿಧಿವಿಧಾನಗಳು ಹೇಗೆ ಮತ್ತೆ ಇಲ್ಲಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅನ್ನುವಂಥದ್ರು ನೋಡ್ಕೊಂಡು ಬರೋಣ. Thank you.
ಹಂಸ ಸವಾರಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಜಯ ಜಗದೀಶ್ವರಿ ಮಾತ ಸರಸ್ವತಿ ಶರಣಾಗತ ಪ್ರತಿಪಾಲನ ಹಾರಿ 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 ಬ್ರಹ್ಮಾನಂದ ಬ್ರಹ್ಮಾನಂದಮಯ ದಾಸ ತುಮಾರು ಬ್ರಹ್ಮಾನಂದಮಯ ದಾಸ ತುಮಾರು ಬ್ರಹ್ಮಾನಂದಮಯ ಶಾರದಾ ವಿದ್ಯಾದಾ
ಜಗಜನನಿ ದುಃಖ ಹರಣಿ ಜಗಜನನಿ ದುಃಖ ಹರಣಿ ಜ್ವಾಲಾಮುಖಿ ಮಾತ ಸರಸ್ವತಿ ಶಾರದ 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 ಇದೇ ಕೃಪಾ ದೃಷ್ಟಿ ಸೇವಕ ಪನ ಅಪನ ಇದೇ ಕೃಪಾ ದೃಷ್ಟಿ ಸೇವಕ ಪರ ಅಪನೆ ನಾರಾಯಣಿ ಸೇತ ಕಮಲಾತನಿ ನಾರಾಯಣಿ ಸೇತ ಕಮಲಾತನಿ ಕಮಲಾತನಿ ಎರಡು ಮೂರು ಗಂಟೆ ನಡೆಯುವಂತದ್ದು ಒಂದು ಗಂಟೆ ಇಪ್ಪತ್ತು ನಿಮಿಷದೊಳಗೆ ನಾವು ಅಭಿಷೇಕ ಮಾಡಿ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಮತ್ತೆ ನಾವು ಈ ಬ್ರಹ್ಮ ಕಲಶಕ್ಕೋಸ್ಕರ ಹೌದು ಇಲ್ಲಿ ವೇಟ್ ಮಾಡಿ ಆ ಮುಹೂರ್ತಕ್ಕೆ ಸರಿಯಾಗಿ 11:08 ಅಭಿಷೇಕವನ್ನು ನೆರವೇರಿಸಿದ್ದಾರೆ. ಇದು ಈ ಮುಹೂರ್ತದಲ್ಲಿ ನಡೆಯುವುದು ಅಪರೂಪ. ಎಲ್ಲ ಮುಹೂರ್ತ ಕೊಡ್ತಾರೆ, ಆ ಮುಹೂರ್ತದಲ್ಲಿ ಯಾವುದು ಕೆಲಸ ಆಗುವುದಿಲ್ಲ. ಇಲ್ಲಿ ಹಾಗೆಲ್ಲ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಆ 1,000 ಕೆಲಸ ಅವರೇ ಅಭಿಷೇಕ ಮಾಡಿದ್ದಾರೆ. ಬೇರೆ ಇದಾದ ನೀವು ಮಾಡಿ ಅಂತ ಕೊಡ್ತಿದ್ರು, ಇವರಾಗಿ ಮಾಡಲಿಲ್ಲ. ಆದ ಕಾರಣ ನಮ್ಮ ಈ ದೇವಸ್ಥಾನಕ್ಕೆ ಇವರ ಗುರುಗಳು ಕೂಡ ಅಷ್ಟು ಆಶೀರ್ವಾದ ಮಾಡಿದ್ದಾರೆ. ದೇವಸ್ಥಾನ ಏನೇ ಇರಲಿಲ್ಲ, ನಿಮ್ಮಂಥವ್ರು ನಮಗೆ ಸಹಕರಿಸಿದ್ರು. ಮತ್ತೆ ಅಷ್ಟು ಮಾತ್ರ ಅಲ್ಲ, ಮುಲ್ಕಿಯಲ್ಲಿ ಆ ನರಸಿಂಹ ದೇವರಿಗೆ 11,000 ಬೊಂಡ ಸಿಯಾಣ ಇವರೇ ಸ್ವತಃ ಅಭಿಷೇಕ ಮಾಡಿದ್ದಾರೆ ನರಸಿಂಹ ದೇವರಿಗೆ. ಆದ ಕಾರಣ ಇವರಂದ್ರೆ ನೀವು ಪೀಠ ಪ್ರಮಾಣಿ ಗೌಡಪಾದಾಚಾರ್ಯ ಮಠ ಮೂಲ ಮಠ ಅಲ್ಲಿ ಗೋವಿಂದಾಚಾರ್ಯರು ಆದಿ ಶಂಕರಾಚಾರ್ಯರಿಗೆ ದೀಕ್ಷೆ ಪಟ್ಟವರು. ಈ ಗುರು ಪರಂಪರೆಯಲ್ಲಿ ಇವರು ಅದರಲ್ಲೇ ಗೌಡಪಾದಾಚಾರ್ಯ 77 ಇದೆ, ಅತಿ ಪ್ರಾಚೀನ ಮಠ. ಮತ್ತೆ ಶ್ರೀ ನವದುರ್ಗಾ ದೇವಿಯು ಒಂದು ಸಂಪಿಗೆ ಹೂ ಒಂದು ಹುಡುಗಿ ಆ ದೇವಸ್ಥಾನ ಹತ್ರ ತೆಕ್ಕೊಂಡು ಕೂತ್ಕೊಂಡು ಆ ರಾಯರು ರಾಜರು 100,000 ಹೂವಿನ ಪೂಜೆ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಅವರಿಗೆ ಆ ಹೂ ಸಿಗದೆ ಒಂದೇ ಸಂಪಿಗೆ ಹೂವಿಗೆ 100,000 ಕೊಟ್ಟು ದೇವರಿಗೆ ಇಟ್ಟ ಮೇಲೆ ದೇವರು ಅದರ ಬಗ್ಗೆ ಅವರ ತಲೆಯನ್ನು ಅಡ್ಡ ಮಾಡಿದರು. ಅಂದರೆ ಅಷ್ಟು ನೀವು ಮಾಡಿದ ಸೇವೆ ನಮಗೆ ಭಾರವಾಗಿದೆ, ನಿಮಗೆ ನಿಮ್ಮ ಎಣಿಸಿದ್ದು ಯಾವುದುಂಟು ಅದು ಪೂರ್ಣ ಪ್ರಮಾಣ ದೇವರು ನಿಮಗೆ ನಡೆಸಿಕೊಡ್ತಾರೆ ಅಂತೇಳಿ ಆ ಪ್ರತೀತ ಉಂಟು. ಅದೇ ಪ್ರಮಾಣಿ ನೀವು ಇಲ್ಲಿ ನೋಡುವಾಗ ಗೊತ್ತಾಗ್ತದೆ, ದೇವಿಯನ್ನು ನೋಡಿಕೊಳ್ಳಿ, ಸರಿ ನೋಡಿಕೊಳ್ಳಿ, ಆವಾಗ ದೇವಿಯ ಪ್ರಭಾವ ಏನು ಅಂತಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಬಂದವರು ಆದ ಕೆಲಸವನ್ನು ನಮ್ಮ ಹತ್ರ ಬಂದು ಹೇಳಿ ಪ್ರಸಾದ ಪಡ್ಕೊಡ್ತಾರೆ. ಕಾರಣ ಆ ದೇವಿಗೆ ತ್ರಿಕಾಲ ಪೂಜೆ ನಡೀತದೆ, ದಿವಸಕ್ಕೆ 2 ಅನ್ನ ತೆಂಗಿನಕಾಯಿ ಪಲ್ ಕಾಯಿಪಲ್ಯ ಎಲ್ಲ ದೇವರಿಗೆ ನೈವೇದ್ಯ ಉಂಟು. ದೀಪಾರಾಧನೆ ದೀಪಾರಾಧನೆ ನೋಡುವಾಗಲೂ ಗೊತ್ತಾಗ್ತದೆ ಅಷ್ಟು ಆ ದೇವಿಗೆ ನಾವು ಪ್ರಸನ್ನನಾಗುವಂತೆ ಈ ಎಲ್ಲ ಕಾರ್ಯಕ್ರಮ ಮಾಡಿಕೊಳ್ತೇವೆ. ಪ್ರತಿ ಸಂಕಷ್ಟಿಯಲ್ಲಿ ಬೆಳಗಿನಿಂದ ರಾತ್ರಿವರೆಗೆ ಜನ ಸೇರಿ ರಾತ್ರಿ 9 ಭೋಜನ ಪ್ರಸಾದ ನೆರವೇರ್ತದೆ. ಇದೆಲ್ಲ ನಾವು ಮಾಡೋದಲ್ಲ, ನಮಗೆ ಅವರ ಪ್ರೋತ್ಸಾಹ ದೇವಿಯ. ಆದ ಕಾರಣ ನೀವೆಲ್ಲರೂ
ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಸೇವೆ ಮಾಡಿದ್ದೀರಿ, ನಿಮಗೆ ದೇವರು ನಿಮ್ಮ ಮನಸ್ಸಿನಲ್ಲಿ ಯಾವುದುಂಟು ಅದು ನೆರವೇರಿಸಿ ಕೊಡಬೇಕೆಂದು ದೇವರನ್ನು ಪ್ರಾರ್ಥಿಸಿ ನಾವು ಇಲ್ಲಿಗೆ ನಮ್ಮ ಎರಡು ಮಾತು ಮುಗಿಸ್ತೇನೆ. ನಾವು ನಿಮ್ಮ ಎಂ ಡಿ ಮಾಸ್ಟರ್ ಮಹಾಬಲೇಶ್ವರ್ ಮತ್ತು ಜಯರಾಮ್ ಭಟ್, ಸತೀಶ್ ಕಾಮತ್ ಸಿಂಡಿಕೇಟ್ ಬ್ಯಾಂಕ್ ಎಲ್ಲ ಬ್ಯಾಂಕಿನ ಮುಖ್ಯಸ್ಥರನ್ನು ಕರೆಸಿದ್ದೇವೆ. ಕಾರಣ ಅಂದರೆ ಅವರು ಈ ನಮ್ಮ ಹಿಂದೂ ಧಾರ್ಮಿಕ ಯಾವುದು ಕೆಲಸ ಉಂಟು ಅದಕ್ಕೆ ಯೋಗ್ಯವಾದ ಧನ ಸಹಾಯವನ್ನು ಮಾಡಬೇಕೆಂದು ಹೇಳಿಕೊಂಡು ನಾವು ಅವರಿಗೆ ಇದು ಮಾಡೋದು. ಖಾಲಿ ನವದುರ್ಗಾ ದೇವಸ್ಥಾನ ನಮ್ಮ ಮಂಗಳೂರಿನ ಸೇವಾಪಾಟ್ನಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಒಳ್ಳೆ ಒಳ್ಳೆ ಕೆಲಸಕ್ಕೆ ಅವರು ಇದು ದಾನವನ್ನು ಕೊಟ್ಟು ಸಹಕರಿಸಬೇಕೆಂದುಕೊಂಡು ನಾವು ಈ ಸನ್ಮಾನ ಕಾರ್ಯಕ್ರಮ ನಾವಿಲ್ಲಿ ಸೋಷಿಯಲ್ ಹಾಗೂ ಸನ್ಮಾನ ಸಮಾರಂಭ ಮಾಡ್ತಾ ಇದ್ದೇವೆ. ಸಮ್ಮರ್ ಕ್ಯಾಂಪು ಚತುರ್ಥಿಯಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅಮಂಗ್ ದ ಸ್ಟೂಡೆಂಟ್ ಎಲ್ಲ ಮಾಡಿ ಆ ಮಕ್ಕಳನ್ನು ಈ ಸ್ಟೈಲಿಗೆ ಅಂದರೆ ದೇವರು ಯಾರನ್ನು ನೆರವೇರಿಸಿ ಇಟ್ಟುಕೊಳ್ಳಿಕ್ಕೆ ಅವರಿಗೆ ತೋರಿಸಿಕೊಡ್ಲಿಕ್ಕೆ ಕಾಂಪಿಟೇಷನ್ಸ್ ಮಾಡಿ ಅವರನ್ನು ನಾವು ಮೆಚ್ಚಿಸ್ತೇವೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೇನೆ. ಸುದ್ದಿ ಮಾಹಿತಿ ಮನರಂಜನೆಗೆ ನೋಡ್ತಾ ಇರಿ ಸ್ಪಂದನ.